ಮತ್ತು ಅವರನ್ನ ಕಸ್ಟಡಿಗೆ ಒಳಪಡಿಸಿ ಜೈಲಿಗೆ ಕಳಿಸುವಂತ ದ್ವೇಷದ ರಾಜಕೀಯವನ್ನ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಡೀ ಕನ್ನಡಿಗರು ಎಲ್ಲಾ ಸಮುದಾಯದವರು ಒಕ್ಕಲಿಗರ ಜೊತೆಗೆ ಬೇರೆ ಎಲ್ಲಾ ಸಮುದಾಯದವರು ಸೇರಿ ಇವತ್ತು ಕರ್ನಾಟಕದ ಪುತ್ರನ ಪರವಾಗಿ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವರು ರಾಜಕೀಯ ಕಾರಣಕ್ಕಾಗಿ ಇವತ್ತು ಇನ್ಕಮ್ ಟ್ಯಾಕ್ಸ್ ಅನ್ನ ಇಡಿಯನ್ನ ದುರುಪಯೋಗ ಮಾಡಿಕೊಂಡು ಹೇಳಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಇದು ಯಾರು ಧೈರ್ಯ ಇರೋ ರಾಜಕಾರಣಿಗಳು ಮಾಡೋ ಕೆಲಸ ಅಲ್ಲ. ಇದು ಧೈರ್ಯ ಇದ್ರೆ ಇವರಿಗೆ ರಾಜಕೀಯ ರಣರಂಗದಲ್ಲಿ ಎದುರಿಸ್ಲಿ, ಜನಗಳ ಹತ್ರ ಬಂದು ಎದುರಿಸ್ಲಿ. ಜನಗಳ ಎದುರು ಇವ್ರಿಗೆ ಜನಗಳ ನಡುವೆ ರಾಜಕೀಯ ಮಾಡಕ್ಕೆ ಆಗದೆ ಜನಗಳ ನಡುವೆ ರಾಜಕೀಯ ಮಾಡಕ್ಕೆ ಎದುರಿ ಹೇಡಿಗಳ ತರ ಇವತ್ತು ಐಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ಬಳಕೆ ಮಾಡಿಕೊಂಡು ಇವತ್ತು ದುರುಪಯೋಗ ಮಾಡಿಕೊಂಡು ಹೇಡಿಗಳ ರಾಜಕೀಯವನ್ನ ಇವರು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇವತ್ತು CBI ಅಂದ್ರೆ, ಐಟಿ ಅಂದ್ರೆ, ಇಡಿ ಅಂದ್ರೆ BJPಯ ಸೀಳು ನಾಯಿಗಳಾಗ್ಬಿಟ್ಟಿದ್ದಾವೆ. ಇವತ್ತು BJPಯ ಸೀಳು ನಾಯಿಗಳು. ಇವರು ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ, ಪಾಕಿಸ್ತಾನದಲ್ಲೂ ಹಿಂಗೆ ಮಾಡ್ತಾರೆ. ISI ಅಂತ ಒಂದು ಸಂಸ್ಥೆ ಇದೆ, ಅದು ಕೆಲಸ ಏನಪ್ಪ ಅಂದ್ರೆ ಯಾರು ಆರ್ಮಿ ವಿರುದ್ಧ ಮಾತಾಡ್ತಾರೆ ಅವ್ರ ಮೇಲೆ ಕ್ಯೂ ಬಿಡ್ತಾರೆ ISIನ. ಇವತ್ತು ನಮ್ಮ ದೇಶದಲ್ಲೂ ಸಾಂವಿಧಾನಿಕ ಸಂಸ್ಥೆಗಳನ್ನ ಕೇವಲ ನಾಯಿಗಳ ತರ ದುರುಪಯೋಗ ಮಾಡ್ಕೊಳ್ಳೋ ಮಟ್ಟಕ್ಕೆ ತಗೊಂಡ್ಬಂದು ದೇಶವನ್ನೇ ಹಾಳು ಮಾಡೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿರೋರು, ನಾವು ದೇಶಾಭಿಮಾನಿಗಳು, ನಾವು ಭಾರತೀಯರು, ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು.